ಹಾಯ್ ಫ್ರೆಂಡ್ಸ್, ವೈವಿಧ್ಯ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ತುಂಬ ರುಚಿಯಾದ ಪನ್ನೀರಿಂದ ಮಾಡಿದ ಪರಾಟದೊಂದಿಗೆ ಬಂದಿದ್ದೇನೆ. ಪನ್ನೀರ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಪರೋಟ ತಿನ್ನೋದಕ್ಕೆ ತುಂಬ ಚೆನ್ನಾಗಿರ್ತದೆ. ಬನ್ನಿ, ಇದನ್ನು ಮಾಡೋದು ಹೇಗೆ ನೋಡೋಣ. ನಾನು ಒಂದು ಕಪ್ ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ನೀರನ್ನು ಹಾಕಿ ಕಲಸಿಟ್ಕೊಳ್ಳೋಣ. ಚೆನ್ನಾಗಿ ನಾದಿ ಕಲಸಿಟ್ಕೊಂಡಂಥ ಹಿಟ್ಟಿಗೆ ಎಣ್ಣೆಯನ್ನು ಹಾಕಿ ನಾವು ಇನ್ನೊಮ್ಮೆ ಚೆನ್ನಾಗಿ ನಾದೋಣ. ನಂತರ ನಾವು ಇದನ್ನು 15 ನಿಮಿಷ ಹಾಗೆ ಮುಚ್ಚಿಡೋಣ. ಈಗ ನಾವು ಪನ್ನೀರ್ ಸ್ಟಫಿಂಗನ್ನು ಮಾಡಿಕೊಳ್ಳೋಣ. ಪನ್ನೀರ್ ಇದು ಮನೆಯಲ್ಲೇ ಮಾಡ್ಕೊಂಡಿರೋದು. ಇದನ್ನು ಚೆನ್ನಾಗಿ ನುರಿದು ಒಂದು ಬೌಲಲ್ಲಿ ತಗೊಳ್ಳೋಣ. ಅದಕ್ಕೆ ನಾನು ಶುಂಠಿಯನ್ನು ಗ್ರೇಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೇನೆ. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಹಸಿಮೆಣಸು ಹಾಗೂ ಕೊತ್ತಂಬರಿ ಸೊಪ್ಪು, ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಪುಡಿಯನ್ನು ಹಾಕ್ಕೊಳ್ಳೋಣ. ಹಾಗೆ ಗರಂ ಮಸಾಲ ಹಾಗೂ ಅಮಚೂರ್ ಪೌಡರನ್ನು ಕೂಡ ಹಾಕ್ಕೊಳ್ಳೋಣ. ನಂತರ ಉಪ್ಪು ಹಾಗೂ ಮೆಣಸಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು 15 ನಿಮಿಷದ ನಂತರ ಕಲಸಿಟ್ಕೊಂಡ ಹಿಟ್ಟು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ. ಇದನ್ನು ನಾವು ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋಣ. ನಾನು ತೋರಿಸ್ತಿರುವ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ಅಂತ ಒತ್ತಿದರೆ ನೆಕ್ಸ್ಟ್ ರೆಸಿಪಿಯ ನೋಟಿಫಿಕೇಷನ್ ಕರೆಕ್ಟಾಗಿ ಸಿಗ್ತದೆ. ಈಗ ನಾವು ಒಂದು ಉಂಡೆಯನ್ನು ತಗೊಂಡು ಲಟ್ಟಿಸ್ಕೊಂಡು ಅದರಲ್ಲಿ ಮಾಡಿಟ್ಕೊಂಡಿರುವ ಪನ್ನೀರ್ ಮಿಶ್ರಣವನ್ನು ಹಾಕಿ ಉಂಡೆ ಕಟ್ಕೊಳ್ಳೋಣ. ಈ ರೀತಿಯಾಗಿ ಪನ್ನೀರ್ ಮಿಶ್ರಣವನ್ನು ತುಂಬಿ ಹೀಗೆ ಉಂಡೆ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂಥ ಹಿಟ್ಟನ್ನು ತೆಕ್ಕೊಳ್ಬೇಕು. ಹಾಗೆ ಇದನ್ನು ಹಿಟ್ಟಿನಲ್ಲಿ ಅದ್ದಿ ನಾವು ನಿಧಾನವಾಗಿ ಇದನ್ನು ಲಟ್ಟಿಸ್ಕೊಳ್ಬೇಕು. ಪನ್ನೀರ್ ಇದು ಮಕ್ಕಳ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ರೀತಿಯಾಗಿ ಮಕ್ಕಳಿಗೆ ನಾವು ಕೊಟ್ಟರೆ ಒಂದು ಹೆಲ್ದಿಯಾದ ಒಂದು ಫುಡ್ಡನ್ನು ಕೊಟ್ಟಾಗೆ ಕೂಡ ಆಗ್ತದೆ. ಈ ರೀತಿಯಾಗಿ ಲಟ್ಟಿಸ್ಕೊಂಡು ನಾವು ಬಿಸಿಯಾದ ತವದ ಮೇಲೆ ಹಾಕಿ ಇದನ್ನು ಬೇಯಿಸ್ಕೊಳ್ಬೇಕು. ನೀವು ಬೇಯಿಸ್ಕೊಳ್ಳುವಾಗ ತುಪ್ಪ ಅಥವಾ ಎಣ್ಣೆ ಯಾವುದನ್ನಾದರೂ ಕೂಡ ಹಾಕ್ಕೊಳ್ಬೋದು. ಎರಡೂ ಸೈಡಲ್ಲೂ ನಾವು ಬೇಯಿಸ್ಕೊಂಡು ನಂತರ ನಾವು ಇದಕ್ಕೆ ತುಪ್ಪವನ್ನು ಹಾಕೋಣ. ಎಲ್ಲ ಮಸಾಲೆಗಳಿರೋದ್ರಿಂದ ಇದಕ್ಕೆ ಮೊಸರನ್ನು ಹಚ್ಕೊಂಡಾದರೂ ಕೂಡ ನಾವು ತಿನ್ಕೊಳ್ಬೋದು. ಈಗ ಪನ್ನೀರ್ ಪರಾಟ ರೆಡಿ ಟು ಸರ್ವ್. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ಇನ್ನೊಮ್ಮೆ ಸಿಗೋಣ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.